ಯಲ್ಲಾಪುರದಲ್ಲಿ ಮದಗಜಗಳ ಕಾಳಗ ಶಿವರಾಮ್ ಹೆಬ್ಬಾರ್ಗೆ ವಿಎಸ್ ಪಾಟೀಲ್ ಸವಾಲು ಬದಲಾದ ಪಕ್ಷಗಳಲ್ಲಿ ಬದಲಾದ ಪರಿಸ್ಥಿತಿಯಲ್ಲಿ ಈ ಬಾರಿ ಯಾರ ಪ್ರಾಬಲ್ಯ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಬಿಜೆಪಿ ಇದ್ದವರು ಕಾಂಗ್ರೆಸ್ಗೆ ಕಾಂಗ್ರೆಸ್ ಇದ್ದವರು ಬಿಜೆಪಿಗೆ ಬೈ ಎಲೆಕ್ಷನ್ ಆಟ ಶಿವರಾಮ್ ಹೆಬ್ಬಾರ್ ಸಚಿವರು ಕೂಡ ಆಗ್ಬಿಟ್ರು ಹಂಗನ್ಬಿಟ್ಟು ಏನು ಸುಮ್ಮನೆ ಬಿಟ್ಕೊಡೋಲ್ಲ ವಿ ಎಸ್ ಪಾಟೀಲ್ ಈ ಬಾರಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಲ್ಲಾಪುರ ಕ್ಷೇತ್ರ ಸಾಕಷ್ಟು ಪ್ರತಿಷ್ಠಿತೆಯನ್ನು ಪಡ್ಕೊಂಡಿದೆ ಎರಡು ಮತಗಜಗಳ ಕಾಳಗದಲ್ಲಿ ಶಿವರಾಮ್ ಹೆಬ್ಬಾರ್ಗೆ ನಾನು ಟಫ್ ಫೈಟ್ ಕೊಡ್ತೀನಿ ನಾನು ಈ ಸಲ ಗೆಲ್ತೀನಿ ಅಂತ ಪಾಟೀಲ್ ಲೆಕ್ಕಾಚಾರದಲ್ಲಿದ್ದಾರೆ ವಿ ಎಸ್ ಪಾಟೀಲ್ ಇಲ್ಲ 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 ನಾನೇ ಹೋಗ್ತೀನಿ ಮಿನಿಸ್ಟ್ರ್ ಆಗ್ತೀನಿ ಮತ್ತೆ ಗೌರ್ಮೆಂಟ್ ಬರುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಶಿವರಾಮ್ ಹೆಬ್ಬಾರ್ ಏನಾಗಬೋದು ಯಲ್ಲಾಪುರ ಚಿಲ್ಲಾಪುರದಲ್ಲಿ ವಿ ಎಸ್ ಪಾಟೀಲ್ ಅವರು ಕೂಡ ನಿಗಮ ಮಂಡಳಿ ಅಧ್ಯಕ್ಷ ಆಗಿದ್ರು ಅಂದ್ರೆ ಕಳೆದ್ ಬರೀ ಬಿಜೆಪಿಯಿಂದ ನಿಂತ್ ಕಾಂಗ್ರೆಸ್ ಗೆದ್ದು ಹೆಬ್ಬಾರ್ ಗೆದ್ದಿದ್ರು ಪಕ್ಷಾಂತರ ಆಯ್ತು ಬೈ ಬೈಲೇಶನ್ ಗೆದ್ದು ಮಿನಿಸ್ಟರ್ ಆದ ಶಿವರಾಮೆ ಬರಿ ಈಗ ಬಿಜೆಪಿ ಜೆ ಪಿ ಕನೆಟ್ ಇವ್ರು ಕಾಂಗ್ರೆಸ್ ಕನೆಕ್ಟ್ ವಿ ಎಸ್ ಪಾಟೀಲ್ ಚೇಂಜ್ ಆಗಿದೆ ಅಷ್ಟೇ ವಿ ಎಸ್ ಪಾಟೀಲ್ ಹೆಬ್ಬಾರ್ ನಡುವಿನ ಹಣ ಅಣಿಯಲ್ಲಿ ಒಂದ್ ಸ್ವಲ್ಪ ಹೆಬ್ಬಾರ್ ಗೆ ಬಲ ಕಾಣ್ತಾ ಇದೆ ಮಿನಿಷ್ಟರ್ ಆಗಿದ್ದವರು ತಂತ್ರಗಾರಿಕೆ ಮತ್ತೆ ಪಕ್ಷ ಒಂದಷ್ಟು ಸ್ಟ್ರಾಟಜಿ ಎಲ್ಲಾ ವಿಚಾರದಲ್ಲೂ ಇದ್ ಮಾಡ್ಕೋತವ್ರೆ ಫೈಟ್ ಇದೆ ಹೌದು ಟಫ್ ಫೈಟ್ ಇದೆ ಸ್ವಲ್ಪ ಫೈಟ್ ಇದೆ ಇದೆ ಚುನಾವಣೆ ಮಾಡೋ ಕಲೆಗಳೆಲ್ಲ ಇದೆಯಲ್ಲೋಟ್ ಇದೆಯಲ್ಲ ಹೌದು ಪಿ ಎಸ್ ಪಾಟೀಲ್ ಬೇರೆ ಬೇರೆ ಕಾರಣಕ್ಕೆ ಕಳ್ಕೊಂಡಿದ್ರು ಅವಕಾಶ ಎಂಟಲ್ಲಿ ಗೆದ್ದಿದ್ರು ಹದ್ಮೂರಲ್ಲಿ ಸೋತರು ಹದಿನೆಂಟರಲ್ಲಿ ಸೋತಿದ್ರು ಹೌದು ಮತ್ತೆ ಈ ಸಾರಿ ಗೆಲ್ಬೇಕು ಅಂತ ವಿ ಎಸ್ ಪಾಟೀಲ್ ನಿಂತವ್ರೆ ಕಾಂಗ್ರೆಸ್ನ ಟಿಕೆಟ್ ತಗೊಂಡಿದಾರೆ ಕಾಂಗ್ರೆಸ್ ಒಂದಷ್ಟು ಬಂಡಾಯ ಇದೆ ಹೌದು ಟಿಕೆಟ್ ಆಗ್ಬೇಕಾಗಿತ್ತಾಗಿಲ್ಲ ಅಂತ ಹಾಗಾಗಿ ನೋಡ್ಬೇಕು ಏನೇನ್ ಕತೆ ಏನೇನಾಗತ್ತೆ ಅಂತ ಬಟ್ ಇಲ್ಲೇನು ಅಂತಂದ್ರೆ ಪ್ರತಿ ಕ್ಷೇತ್ರ ಇಂಪಾರ್ಟೆಂಟ್ ಒಬ್ಬ ಇಂಪಾರ್ಟೆಂಟ್ ಆಲ್ ಪಾರ್ಟಿ ಇಲ್ಲಿ ಕಾಂಗ್ರೆಸ್ ವರ್ಷಸ್ ಬಿಜೆಪಿ ಬಿಜೆಪಿ ನಡುವಿನ ಹಣಿ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಫಲಿತಾಂಶದ ವಿಚಾರಕ್ಕೆ ಬಂದಾಗ ಒಂದ್ ಸ್ವಲ್ಪ ಬಿಜೆಪಿಯವರು ಶಿವರಾಮ್ ಹೆಬ್ಬಾರ್ 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 ಕಾಯ್ದುಕೊಂಡಿದ್ದಾರೆ ಸದ್ಯಕ್ಕೆ ಏನ್ ಬಟ್ ಹೆಬ್ಬಾರ್ಗೆ ಕಾನ್ಫಿಡೆನ್ಸ್ ಇದೆ ಮ್ಯಾಜಿಕ್ ಆಗುತ್ತೆ ತೀರ್ಮಾನ ಅಷ್ಟೇ ಮ್ಯಾಜಿಕ್ ಆಗುತ್ತಾ ವರ್ಕ್ಔಟ್ ಆಗುತ್ತಾ ನೋಡಬೇಕು ಎಸ್ ವೀಕ್ಷಕರೇ ನೀವು ಎಲ್ಲಾಪುರ ವಿಧಾನಸಭಾ ಕ್ಷೇತ್ರದ ಮತದಾರರಾಗಿದ್ದಲ್ಲಿ ನಿಮ್ಮ ಪ್ರಕಾರ ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗಬೇಕು ಅಂತ ತಿಳಿಸಿ ಹಾಗೆ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗ್ಬೇಕು ಅನ್ನೋದನ್ನ ಕಾಮೆಂಟ್ ಮಾಡಿ ಪ್ರತಿ ವಿಡಿಯೋ ಕೊನೆಯಲ್ಲಿ ನಮ್ದೊಂದು ಕಳಕಳಿಯ ಮನವಿ ಇರುತ್ತೆ ಯೋಗ್ಯರು ಗೋಟ್ ಹಾಕಿ ಅಯೋಗ್ಯರು ಗೋಟ್ ಹಾಕ್ಬೇಡಿ ಯಾರು ನಿಮ್ಮ ಕ್ಷೇತ್ರದಲ್ಲಿ ಎಮ್ ಎಲ್ ಎ ಆಗ್ಲಿಕ್ಕೆ ಯೋಗ್ಯರು ಅವ್ರು ಕೆಲಸ ಮಾಡ್ತಾರೆ ಜನಗಳ ಜೊತೆ ಇರ್ತಾರೆ ನಿಮ್ಮ ಕಷ್ಟ ಸುಖಕ್ಕೆ ಸ್ಪಂದಿಸ್ತಾರೆ ಅಂತ ನೋಡಿ ಪಕ್ಷ ನೋಡಬೇಡಿ ಜಾತಿ ನೋಡಬೇಡಿ ಧರ್ಮ ನೋಡಬೇಡಿ ವ್ಯಕ್ತಿಯನ್ನ ನೋಡಿ ಮತ ಚಲಾಯಿಸಿ ಯೋಗ್ಯರನ್ನ ವಿಧಾನಸೌಧಕ್ಕೆ ಕಳಿಸಿ ಬಿಸ್ನೆಸ್ ಮಾಡೋರ್ನ ಲೂಟಿ ಮಾಡೋರ್ನ ಶೋಕಿ ಮಾಡೋರ್ನ ಕಳಿಸ್ಬೇಡಿ ಶಾಸಕರಾಗಿ ಸೇವೆ ಮಾಡೋರ್ನ ಆಯ್ಕೆ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ